ಒಂದು ಕೆಲಸನ ಮಾಡ್ತೇವೆ. ಇವತ್ತು ಏನಿವತ್ತು ಗೋ ರಕ್ಷಣೆ ಬಗ್ಗೆ ಒಂದು ಸಂರಕ್ಷಣೆ ಬಗ್ಗೆ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಎಂದಾದರೂ ಸಹ ಗೋವಿನ ಬಗ್ಗೆ ಆರೈಕೆ ಮಾಡಿದಾರ, ಅವುಗಳ ನೋವು ನಲಿವಿನ ಬಗ್ಗೆ ತಿಳ್ಕೊಂಡಿದಾರ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನಿಸಬೇಕಾಗುತ್ತೆ. ಇವತ್ತು ಏನಿವತ್ತು ಇವರು ಒಂದು ಗೋವಿನ ಸಂರಕ್ಷಣೆ ಮಾಡ್ತೀವಿ, ನಮ್ಮ ಆಶ್ರಮಗಳಿಗೆ ಮತ್ತು ಗೋ ಸಂರಕ್ಷಣೆ ಮಾಡ್ತಕ್ಕಂಥ ಆಶ್ರಮಗಳಿಗೆ 106 ಕೋಟಿ ಹಣಗಳನ್ನು ಸರ್ಕಾರದಿಂದ ಏನು ಬಿಡುಗಡೆ ಮಾಡಿಸ್ತಾ ಇದ್ದಾರೋ. ನಾವೆಲ್ಲ ಕೆಲವು ದಿನಗಳ ಮುಂದೆ ಏನು ಇತ್ತೀಚೆಗೆ ನಾನು ಸುಮಾರು ಒಂದು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಒಂದು ಗೋಶಾಲೆಗೆ ಹೋಗಿದೆ. ಅಲ್ಲಿ ಯಾವ ರೀತಿ ಇದೆ ಇವತ್ತು ಗೋಶಾಲೆ ಅಂದರೆ ಅಲ್ಲಿರ್ತಕ್ಕಂಥ ಹಸುಗಳು ಎಂಥ ದಯನೀಯ ಸ್ಥಿತಿಯಲ್ಲಿ ಇದೆ ಅಂದರೆ ಎಲ್ಲ ಇವತ್ತು ಹೇಳಿದ್ರು ನಮ್ಮ ತಲಕಾಡು ಚಿಕ್ಕರಂಗಿಗಳು ಗೌಡರು, ಅದಕ್ಕೆ ಯಾವ್ಯಾವ ರೀತಿ ಕಾಯಿಲೆಗಳು ಬರುತ್ತೆ, ಅದರ ಪರಿಸ್ಥಿತಿ ಯಾವಗಳು ಇರುತ್ತೆ ಅಂತ ಪ್ರತಿಯೊಂದು ಅದರಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸುಮಾರು ಒಂದು 75 ಭಾಗದಷ್ಟು ಎಲ್ಲ ಗೋವುಗಳು ಸಹ ಅದೇ ಪರಿಸ್ಥಿತಿಯಲ್ಲಿದ್ದರು. ಅದರ ಆರೈಕೆ ಬಗ್ಗೆ ಅಲ್ಲಿರ್ತಕ್ಕಂಥ ಸ್ವಾಮೀಜಿಗಳಾಗಲಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಾಗಲಿ ಯಾರೂ ಸಹ ಅದನ್ನು ಆರೈಕೆಯನ್ನು ಮಾಡ್ತಾ ಇರಲಿಲ್ಲ. ಅವರು ಇವತ್ತು ಗೋ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಅವುಗಳ ಇರೋದ್ರಲ್ಲಿ ಅದಕ್ಕೆ ಪ್ರೀತಿಯನ್ನು ತೋರಿಸ್ತಕ್ಕಂಥ ಇದ್ದವರು ಅಲ್ಲೇ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಮತ್ತು ದಲಿತರು. ಇದ್ರ ಬಗ್ಗೆ ನಾವು ಸರ್ಕಾರ ಅದನ್ನು ಎಲ್ಲ ಇರ್ತಕ್ಕಂಥ ಎಲ್ಲ ಗೋಶಾಲೆಗಳಲ್ಲಿ ಅವರು ಹೋಗ್ಬಿಟ್ಬೇಕಾದ್ರೆ ಪರಿಶೀಲಿಸ್ಬೋದು. ಇವತ್ತು ಅವ್ರಿಗೆ ಏನಿದೆ ಇವತ್ತು ಒಂದು ಒಂದು ಇವತ್ತು ಕೋಮುವಾದಿಗಳಿಗೆ ನಾವು ಇವರೇನಾದರೂ ಎಲ್ಲ ಇವತ್ತು ಗೋಮಾಂಸ ತಿನ್ನೋದಾರಿದ್ದಾರೆ ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಹಿಂದುಳಿದವರು, ಇವರೇನಾದರೂ ಮುಂದೆ ಇವತ್ತು ಎಲ್ಲರಿಗೂ ತಿಳಿತಕ್ಕಂಥ ವಿಚಾರ ಗೋಮಾಂಸ ಅತಿ ಹೆಚ್ಚು ವಿಟಮಿನ್ ಇರ್ತಕ್ಕಂಥ ಫುಡ್ಡು, ಅವ್ರಿಗೆ ಅದೇ ಭಯ ಆಗಿರೋದು. ಏನಪ್ಪ ಇವರೇನೋ ಮುಂದೆ ಇದೇ ಥರ ಗೋಮಾಂಸಗಳನ್ನ ಜಾಸ್ತಿ ತಿಂತಾ ಇದ್ರೆ ಎಲ್ಲಿ ಶಕ್ತಿಶಾಲಿಗಳಾಗ್ಬಿಡ್ದಾರೋ, ಮುಂದೆ ಅವರೇ ನಮ್ಗೆ ಎಲ್ಲಿ ತೊಂದರೆ ಆಗ್ತಾರಂತ ಅವ್ರಿಗೆ ಭಯ ಆಗ್ಬಿಟ್ಟಿದೆ. ಅವ್ರಿಗೆ ಅತಿ ಹೆಚ್ಚು ಕಂಡಿರೋದು ನಾವೇನು ದಲಿತರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವ ಆಹಾರಗಳನ್ನ ಇಷ್ಟಪಡ್ತೀವೋ ಅಂಥ ಆಹಾರಗಳ ಮೇಲೆ ಇವ್ರಿಗೆ ಕಂಡಿದೆ ಜಾಸ್ತಿ. ಹಿಂದೆ ನಿಮಗೆ ತಿಳಿತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಏನು ಮೊಟ್ಟೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ಕೋಮುವಾದಿಗಳು ಅದನ್ನು ವಿರೋಧ ಮಾಡಿದ್ರು. ಏಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದೋದು ಯಾರು, ಇವತ್ತೆಲ್ಲ ನಮ್ಮ ದಲಿತರು ಹುಡುಗರು ಅಲ್ಪಸಂಖ್ಯಾತರ ಮಕ್ಕಳು, ಅಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಅವ್ರಿಗೆ ವಿಟಮಿನ್ ಸಿಗಬಾರ್ದು, ಅವ್ರ ಮೂಲ ಉದ್ದೇಶ ಇದೆ. ಇದು ಸರ್ಕಾರ ಇವತ್ತು ನಾವು ಸರ್ಕಾರಕ್ಕೆ ಎಲ್ಲ ಸಂಘಟನೆಗಳು ಎಚ್ಚರಿಕೆ ನೀಡ್ತಾ ಇದ್ದೀವಿ, ನೀವು ಯಾವುದೇ ಕಾರಣಕ್ಕೂ ಗೋ ಮಸೂದೆಯನ್ನು ಜಾರಿಗೆ ತಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬಹಳ ದೊಡ್ಡದಾಗಿರುತ್ತೆ. ಎಲ್ಲ ಏನು ಹಿಂದುಳಿತಕ್ಕಂಥ ಅಲ್ಪಸಂಖ್ಯಾತರು ಮತ್ತು ಎಲ್ಲ ದಲಿತರು ಸಹ ಒಂದು ಬೃಹತ್ವಾದ ಹೋರಾಟವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. Thank you, Mr. Kodandrum Sahib. Now I request Mir Munir Sahib, advocate, to come to the podium and address. Good evening to everybody. First of all, let me thank you for your patience, sitting so long, listening very patiently. And one more thing I want to tell you, that most of the orators have not taken the subject properly. Now come to that subject, I have got some statistics I am going to tell you. It gives me immense pleasure to see all the minority communists gathered together here for a cause and to discuss and resolve the atrocities of the government and the injustice of the government, present government, carried out to the minorities. I will ask you one question. Is there any classification in the Constitution of India? That is degree 1 citizen, degree 2 citizen? Certainly the answer is no. The Constitution provides equal fundamental rights to all communities, be it minorities or the majorities. Many riots have taken place in different parts of Karnataka by majority community and the minority community, and they have openly claimed in the TV channels, "We have done it." In the newspaper they say, "We have done it." What is the government doing? Why can't they arrest them? Why can't they put in jail? Our chief minister says that I am going to chop their hands. Where are the people to chop their hands? First catch the people, then try to chop their hands. Thank you, Mr. Munir Ahmed, Munir Sahab, for giving an informative talk. And thank you for rushing your talk. And now I request our coordinator, Mr. V. Nagaraj, to come to the podium. Atmiya Vedike Mundir Takanta
ಎಲ್ಲ ಪ್ರಜ್ಞಾವಂತ ಬಂಧುಗಳೇ, ಬಹುಶಃ ತಮಗೆಲ್ರಿಗೂ ಬೇಸರ ಆಗಿರಬೇಕು, 3-4 ಗಂಟೆಗಳಿಂದ ಕೂತು 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 ಅಂತ. ಏನಪ್ಪ ಈ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಏನೋ ಮಾತನಾಡ್ಲಿಕ್ಕೆ ಹೋಗಿದ್ದಾರೆ ಅಂತ. ನಾನು ಮಾತನಾಡೋದಿಲ್ಲ. ಏನು ಹೇಳಿದ್ರಿ? ಅದಕ್ಕೆ ಕೊನೆಯದಾಗಿ ಅಧ್ಯಕ್ಷರ ಭಾಷಣ ಅಂತ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಇದರಿಂದ ಗೊತ್ತಾಗುತ್ತೆ, ನಾವು ಈ ದೇಶದಲ್ಲಿರ್ತಕ್ಕಂಥ ಪಟ್ಟಭದ್ರ ಶಕ್ತಿಗಳನ್ನು ವಿರೋಧಿಸಲಿಕ್ಕೆ ಸಾಧ್ಯನಾ? ಅವರು ಏರ್ತಾ ಇರ್ತಕ್ಕಂಥ ಕಾನೂನುಗಳನ್ನು ವಿರೋಧಿಸಲಿಕ್ಕೆ ಸಾಧ್ಯನಾ? ಈ ದೇಶದ ಅಸಂಖ್ಯಾತ ಜನ ಹಸಿವಿನಿಂದ ಸಾಯ್ತಾ ಇರ್ತಕ್ಕಂಥವರ ಮೇಲೆ ಬರೆಗಳನ್ನು ಇಳಿತಿರ್ತಕ್ಕಂಥ ಈ ಸಮುದಾಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯನಾ? ನನ್ನ ದೇಶ ಭಾರಿ ಪ್ರಜ್ಞಾವಂತ ದೇಶ ಅಂತ ಹೇಳ್ಕೊಳ್ತಾ ಇರ್ತೀವಿ ನಾವು. ನನ್ನ ರಾಜ್ಯ ತುಂಬ ಪ್ರಜ್ಞಾವಂತ ದೇಶ ಅಂತ ಹೇಳ್ಕೊಳ್ತಾ ಇರ್ತೀವಿ ನಾವು. ಒಂದು ಕಡೆಗೆ ರಾಜ್ಯದಲ್ಲಿ ನಾನಾ ರೀತಿಯ ಕಾನೂನುಗಳು ತರತಕ್ಕಂಥ ಸಂದರ್ಭದಲ್ಲಿ ನಾವು ಸಂಘಟನೆ ಆಗ್ತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ನನ್ನ ಮುಂದೆ ನೀವು ಏನು ಖಾಲಿ ಆಗಿದ್ದೀರ? ಈ ಜನ ಕಾಣಿಸ್ತಾ ಇದ್ದಾರೆ. ಯಾರಿಗೋಸ್ಕರ ಈ ಸರ್ಕಾರ ರಚನೆ ಮಾಡಲಿಕ್ಕೆ ಹೊರಟಿದೆಯೋ ಆ ಜನರ ಹಸಿವನ್ನು ತಾಪವನ್ನು ಈಗಿಸ್ಲಿಕ್ಕೆ ನಿಂಗಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಮ್ಮ ಸಂಘಟನೆಗಳು ಸಹ ಅದರ ಜೊತೆಗೆ ನಾವು ಕರಗೋಗ್ತೀವಿ. ನಮ್ಮ ಸಂಘಟನೆಗಳು ಅದರ ಜೊತೆಗೆ ಕರಗೋಗ್ತೀವಿ. ನಿಜವಾದ ಶಕ್ತಿಯನ್ನು ತೋಳ್ಬಲಗಳನ್ನು ಪ್ರದರ್ಶನದಿಂದ ಈ ದೇಶಕ್ಕೆ ಹೊಸತನವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎಲ್ಲರೂ ಮಾತನಾಡಿ ಹೊರಟೋದ್ರು ಆದರೆ ಕಾನೂನುಬದ್ಧವಾಗಿ ನಾವು ಇವುಗಳನ್ನು ಎದುರಿಸಬೇಕಾದ್ರೆ ನಮ್ಮ ಚಟುವಟಿಕೆಗಳು ಹೇಗಿರಬೇಕು, ನಮ್ಮ ಸಂಘಟನೆ ಹೇಗಿರಬೇಕು, ನಮ್ಮ ಜನಶಕ್ತಿ ಹೇಗಿರಬೇಕು, ಜನಜಾಗೃತಿಯನ್ನು ನಾವು ಹೇಗೆ ಮಾಡಬೇಕು? ಬಂಧುಗಳು, ನೀವೆಲ್ಲ ಕೂತಿದ್ರಿ, ನಿಮಗೆಲ್ಲ ಅನುಭವಗಳಾಗಿದೆ. ಅನೇಕ ವರ್ಷಗಳು ನನಗಿಂತ ಹೆಚ್ಚಿಗೆ ಅನುಭವಗಳಾಗಿದೆ. ನಾನು ಸಹ 30-40 ವರ್ಷಗಳ ಕಾಲ ಈ ದೇಶದ ರಾಜ್ಯವನ್ನು ರಾಜಕೀಯವನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಒಂದು ನನಗೆ ಅನಿಸಿತ್ತು, ಈ ದೇಶದ ಕೊಲೆ ಮಾಡ್ತಕ್ಕಂಥದ್ದು ಭಾರಿ ಸುಲಭ, ಆದರೆ ಜನವನ್ನು ಸಾಕಲಿಕ್ಕೆ ಭಾರಿ ಕಷ್ಟ. ಈ ದೇಶದಲ್ಲಿ ಕೊಲೆ ಮಾಡಲಿಕ್ಕೆ ಭಾರಿ ಸುಲಭ, ಆದರೆ ಈ ಜನನ ಬದುಕಿಸಲಿಕ್ಕೆ ಭಾರಿ ಕಷ್ಟ. ಈ ದೇಶದಲ್ಲಿ ಹಸಿವಿನಿಂದ ಸಾಯಲಿಕ್ಕೆ ಭಾರಿ ಸುಲಭವಾಗಿ ಒಪ್ಕೊಳ್ತೀವಿ, ಆದರೆ ಹಸಿವಿನಿಂದ ಸಂರಕ್ಷಣೆ ಮಾಡಲಿಕ್ಕೆ ಭಾರಿ ಕಷ್ಟ. ಬಂಧುಗಳೇ, ನೀವೆಲ್ಲ ಜೀವನವನ್ನು ಅನುಭವಿಸಿದಿರಿ, ಅನೇಕ ಕಷ್ಟಗಳನ್ನು ಅನುಭವಿಸಿದಿರಿ, ಅನೇಕ ನಷ್ಟಗಳನ್ನು ಅನುಭವಿಸಿದಿರಿ. ರಾಜ್ಯಕ್ಕೆ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಇದೆಯಾ? ಈ ರಾಜ್ಯಕ್ಕೆ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಇದೆಯಾ? ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಇದ್ದದ್ದೇ ಆಗಿದ್ದಿದ್ರೆ ನನ್ನ ಜನ ಯಾಕೆ ಹಸಿವಿನಿಂದ ಸಾಯಬೇಕಾಗಿತ್ತು? ನನ್ನ ಜನ ಯಾಕೆ ನೋವಿನಿಂದ ಸಾಯಬೇಕಾಗಿತ್ತು? ನನ್ನ ಜನ ಕರಳು ಬಸಿಯುವಾಗ ನಿಮ್ಮ ನೋವು ಎಲ್ಲೋಗಿತ್ತು ಸ್ವಾಮಿ? ನನ್ನ ಜನನ ಕರಳು ಬಸಿದು ಬಸಿರಿ ಹೆಂಗಸನ ಮಗುವನ್ನ ಹೊರಗಡೆ ಹಾಕುವಾಗ ನಿಮ್ಮ ನೋವು ಎಲ್ಲೋಗಿತ್ತು? ನಿಮ್ಮ ಹಸಿವು ಎಲ್ಲೋಗಿತ್ತು? ನಿಮ್ಮ ನ್ಯಾಯ ಎಲ್ಲೋಗಿತ್ತು? ಹೂ ಹ್ಯಾಸ್ ಟು ಆಸ್ಕ್ ದೀಸ್ ಕ್ವಶನ್ಸ್ ಟು ದ ಸೊಸೈಟಿ? ವೇರ್ ಇಸ್ ಅವರ್ ಪೀಪಲ್? Who is going to die for our people? Is Brahmins? Is Hindus? Is Christians? Is Muslims? This is the big question among our people. Among our people, who are the people? Who are the people? ನನಗೆ ನೋವಾಗ್ತಾಯಿದೆ. ಒಂದು ಕಡೆಗೆ ಇಷ್ಟೊತ್ತು ವೇದಿಕೆ ಮೇಲೆ ಕೂತಿದ್ದೀವಿ, ಹೊರಟಿವಿ. ನಾನು ಒಂದು ಈ ವೇದಿಕೆಯನ್ನು ಆಯೋಜನೆ ಮಾಡಬೇಕಾಗಿದ್ದಾಗ ಬೇಗ್ ಜೊತೆಗೆ ಮತ್ತು ಶರೀಫ್ ಜೊತೆಗೆ ನಾನು ಒಂದು ಮಾತನ್ನು ಹೇಳಿದೆ, ಯೂಸುಫ್ರವರೇ, ಇದು ಭಾರಿ ಕಷ್ಟದ ಕೆಲಸ, ಇದು ಭಾರಿ ಕಷ್ಟದ ಕೆಲಸ. ನಾವು ಬುದ್ಧಿವಂತರಾಗದೇ ಇದ್ರೆ ನಮ್ಮ ಎನಿಮಿಯನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಾನೂನುಗಳನ್ನು ಅರಿದೇ ಹೋದ್ರೆ ಈ ನಮ್ಮ ಎನಿಮಿಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲ ರಂಗಗಳಲ್ಲಿ ಸಜ್ಜರಾಗಿದ್ದಾರೆ. ದೇ ಗಾಟ್ ಆಲ್ ವೆಪನ್ಸ್, ದೇ ಆರ್ ರೆಡಿ ಟು ಫೈಟ್ ಅಗೇನ್ಸ್ಟ್ ಆಲ್ ದೀಸ್ ಈವಲ್ಸ್. ಬಟ್ ವಿ ಆರ್ ಯು ರೆಡಿ ಫಾರ್ ಫೈಟ್ ಅಗೇನ್ಸ್ಟ್ ಆಲ್ ದೀಸ್ ಈವಲ್ಸ್? ನೋ, ಸಾರಿ ಟು ಸೇ ದಟ್, ನೋ. ಸೀ, ದಿಸ್ ಇಸ್ ದ ಎಕ್ಸಾಂಪಲ್. If you got real brains, we have to fight against brains. If you got real brains, you have to fight against evils. Sorry to say. ನನಗೆ ಕೊನೆ ತನಕ
ನೀವು ಮಾತನಾಡಬೇಕು, ಕೊನೆಯಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರು. ನನ್ನ ಎಲ್ಲ ಕೇಳಿದ್ರಿಗೆ ನಾನು ಅಭಾರಿಯಾಗಿದ್ದೇನೆ, ನನ್ನ ಎಲ್ಲ ಜನಾಂಗಕ್ಕೆ ಅಭಾರಿ ಆಗಿದ್ದೇನೆ, ನನ್ನ ಎಲ್ಲ ಮುಸ್ಲಿಂ ಬಂಧುಗಳಿಗೆ ಅಭಾರಿ ಆಗಿದ್ದೇನೆ, ನನ್ನೆಲ್ಲ ಕ್ರಿಶ್ಚಿಯನ್ ಬಂಧುಗಳಿಗೆ ಅಭಾರಿ ಆಗಿದ್ದೇನೆ, ನನ್ನೆಲ್ಲ ದಲಿತ ಬಂಧುಗಳಿಗೆ ಅಭಾರಿ ಆಗಿದ್ದೇನೆ. ನಾವು ಈ ದೇಶವನ್ನು ಕಟ್ಟಬೇಕಾಗಿದೆ, ಹೊಸ ಸಂಸ್ಕೃತಿಯನ್ನು ತರಬೇಕಾಗಿದೆ, ಹೊಸ ಚರಿತ್ರೆಯನ್ನು ಬರಿಬೇಕಾಗಿದೆ. ಹೊಸ ಚರಿತ್ರೆಯನ್ನು ಬರಿತಕ್ಕಂಥ ಸಂದರ್ಭದಲ್ಲಿ ಹೊಸ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ, ಇಂದಿನ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತೆ. ಎಲ್ಲಿ ತನಕ ನೀವು ಈ ಚರಿತ್ರೆ ಅರ್ಥ ಮಾಡ್ಕೊಳಕ್ಕಾಗದಲ್ಲೋ, ಎಲ್ಲಿ ತನಕ ಜನರ ನೋವನ್ನು ಅರ್ಥ ಮಾಡ್ಕೊಳಕ್ಕಾಗದಲ್ಲೋ, ಎಲ್ಲಿ ತನಕ ಈ ಜನರ ಬದುಕನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲೋ, ಹೊಸ ಚರಿತ್ರೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೊಸ ಚರಿತ್ರೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇವತ್ತಿನ ದಿವಸ ಈ ಜನರ ಬದುಕಿನೊಂದಿಗೆ ಚಲ್ಲಾಟ ಆಡ್ತಕ್ಕಂಥ ಸಂಸ್ಕೃತಿಯನ್ನು ವಿರೋಧಿಸಬೇಕಾಗಿದೆ. ನಾವು ಈ ಜನರ ಬದುಕಿನ ಜೊತೆಗೆ ಚಲ್ಲಾಟ ಆಡ್ತಿರ್ತಕ್ಕಂಥ ಸಂಸ್ಕೃತಿಯನ್ನ ವಿರೋಧಿಸಬೇಕಾಗಿದೆ. ಹೊಸತನವನ್ನು ಕಟ್ಟಬೇಕಾಗಿದೆ, ಹೊಸ ನೆಲವನ್ನು ಕಂಡುಕೊಳ್ಬೇಕಾಗಿದೆ, ಹೊಸ ಸಂಸ್ಕೃತಿಗೆ ನಾವು ನಾಂದಿಯನ್ನು ಆಡಬೇಕಾಗಿದೆ. ಈ ಮಾತುಗಳೇನೇನೆ ನನ್ನ ಮುಂದಿನ ಜೀವನವನ್ನು, ಮುಂದಿನ ಬದುಕನ್ನು, ಮುಂದಿನ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಈ ವೇದಿಕೆ ನಾಂದಿ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. Thank you, Mr. Nagaraj. Now, Mr. A.P. Swami has requested me that he'll take 2 minutes to make his point. Dear friends, thank you, all of you. Oru periya subject eduthukuram enengla, you have taken a big subject, but it's too late. I'm sorry to say it is too late. Our brother here sitting has given a wonderful speech regarding Periyar and all those things. In 1967, the Periyar of Tamil Nadu and Annadurai and Ganyamikke Gayathemil Ismail Sahib, am I correct, sir? And Abdul Samad, they have taken decisions. Indian constitutionally, saapadarku utta madadhukku ena difference irundha, the Tamil Nadu will go away from here. The bold step taken by Periyar, I am very proud to say about that. And Periyar declared seidar Anna Darasanar appa the chief minister ada paavingala neenga dhaan sonneenga enna sonneenga enna dhaan sonneenga na parathan padippalla manuvukkaga manu padithan thannavanga nu solli all the humans are created for human being and manusha created for வணங்கறக்கு அதானே செஞ்சிருக்கிறோம். நீ படைச்சத சாப்பிடுற, உன்னை வணங்குறோம். What are you talking nonsense என்று கேட்டால் அண்ணாதுரை, the great patriot, there was a pin drop silent in the assembly of parliament. The Nehru was appreciated, everybody was appreciated. Even அண்ணா சொன்னார், படைத்தான் படைப்பெல்லாம் மனுவுக்காக, மனுவை படைத்தான் தன்னை வணங்க. நீ தான் சொன்ன பாவி, ஏன்டா சாப்பிட வேண்டாம் சொல்றேன் கேட்டார். இவர பெரிய சொன்னாரு.